ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚಿನ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಮತ್ತು ಈ ವಿಷಯ ನಿಮಗೆ ಯಾರೆಲ್ಲ ಇಷ್ಟ ಇದ್ದರೆ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ ವಿಡಿಯೋ ನೋಡ್ತಾ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡ್ತಾ ಬಂದಿ ಇನ್ನು ಐ ಪಿ ಎಲ್ ಪ್ರಿಪ್ರೇಷನ್ ಕೂಡ ಉತ್ತಮವಾಗಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚೆನ್ನೈ ಅವ್ರ ಕಡೆ ಇಂದನೂ ಕೂಡ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಎಂ ಎಸ್ ಧೋನಿ ಅವರು ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಇನ್ನು ಎಲ್ಲ ಸ್ಕ್ವಾಡ್ನ ಮೆಂಬರ್ಸ್ ಕೂಡ ಪ್ರಾಕ್ಟೀಸಲ್ಲಿ ಉತ್ತಮವಾಗಿ ಇದು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಆರ್ ಸಿ ಬಿ ತಂಡದಿಂದ ಕೂಡ ಪ್ರಿಪೇಷನ್ ಸ್ಟಾರ್ಟ್ ಆಗಿದೆ ಮ್ಯಾಚ್ ಪ್ರಾಕ್ಟೀಸ್ ಕೂಡ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಕಡೆ ನೋಡೋದರೆ ಯಾವೆಲ್ಲ ಟೀಮ್ ಸ್ಟ್ರಾಂಗ್ ಆಗಿದೆ ಮತ್ತು ಯಾವ ವಿಭಾಗದಲ್ಲಿ ವೀಕ್ ಆಗಿದೆ ಅಂತ ತಿಳ್ಸ್ಕೊಳ್ತಾ ಬರ್ತೀನಿ ಇನ್ನು ಆರ್ ಸಿ ಬಿ ಕಡೆ ನೋಡೋದರೆ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿ ಕಡೆ ನೋಡಿದರೆ ಇನ್ನು ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲೂ ಕೂಡ ಉತ್ತಮ ಉತ್ತಮವಾಗಿದೆ ಅಂತ ಹೇಳ್ಬೋದು ಇನ್ನು ಸ್ಪಿನ್ ವಿಭಾಗದಲ್ಲೇ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಟಿ ಇಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ಸ್ಪಿನ್ ವಿಭಾಗದಲ್ಲಿ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗಿದೆ ಇನ್ನು ಬಿಟ್ಟರೆ ಆರ್ ಸಿ ಬಿ ಉತ್ತಮವಾಗಿದೆ ಅಂತ ಹೇಳಿ ಇನ್ನು ಪೇ ಎಸ್ ವಿಭಾಗದಲ್ಲೂ ಉತ್ತಮವಾಗಿದೆ ಮಹಮ್ಮದ್ ಸಿರಾಜ್ ಅವರು ವೈಶಾಖ್ ವಿಜಯ್ ಕುಮಾರ್ ವೈಶ್ ದಯಾಳ್ ಮತ್ತು ಆರ್ ಉತ್ತಮವಾದಂಥ ದಾಳಿ ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಸಿ ಎಸ್ ಕೆ ಕಡೆ ನೋಡೋದ್ರಲ್ಲಿ ಒಂದು ವೀಕ್ನೆಸ್ ಇದ್ದರೆ ಅವರ ಕಡೆ ಇರೋದು ಮೈಸೂರು ಮೈತ್ರಿ ಪಥಿರಾಯಣ್ಣ ಅವರು ಇಂಜುರಿ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಅವರು ಕೂಡ ಅನ್ಅೈಲಬಲ್ ಆಗಿರ್ತಾರೆ ಫಸ್ಟ್ ಮ್ಯಾಚ್ಗೆ ಇನ್ನು ಕಾದ್ ನೋಡೋಕೆ ಅವರು ಕೂಡ ಅನ್ಅೈಲಬಲ್ ಆಗಿರೋದ್ರಿಂದ ಸಿ ಎಸ್ ಕೆಗೆ ಹೊರತಾಗಿ ಬೀಳುತ್ತೆ ಅಂತ ಹೇಳ್ಬೋದು ಇನ್ನು ಈ ಸರಿ ಕೂಡ ಮ್ಯಾನೇಜ್ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಮ ಪತಿರಾಯಣ್ಣ ಅವರಿಲ್ಲ ಕೂಡ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ಅವ್ರ ಕಡೆ ಮುಸ್ತಿಫುರ್ ರಹಮಾನ್ ಇರೋದ್ರಿಂದ ಅವ್ರು ಕೂಡ ಇನ್ಕ್ಲೂಡ್ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅವ್ರ ಕಡೆ ಡೇ ಮಿಚಲ್ ಕೂಡ ಇರೋದ್ರಿಂದ ಅವರು ಕೂಡ ಮ್ಯಾನೇಜ್ ಮಾಡ್ಕೊಂಡು ಬೌಲಿಂಗ್ ಆಗ್ತಾರೆ ಮತ್ತು ರಚೀಂದ್ರ ರವೀಂದ್ರ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಕಡೆ ನೋಡೋದಾದರೆ ಬೌಲಿಂಗಲ್ಲಿ ಅಲ್ಲಿ ಅಲ್ಸರಿ ಜೋಸೆಫ್ ಅಥವಾ ಲೋಕಿ ಫರ್ ಯೂಸೆಮ್ ಇಬ್ಬರಲ್ಲಿ ಯಾರೋ ಒಬ್ಬರು ಫಾಸ್ಟ್ ಅಲ್ಲಿ ಇನ್ನು ವಾಕಿನ್ ಮಾಡ್ತಾರೆ ಅಂತ ಹೇಳ್ಬೋದು ಪ್ಲೇಯಿಂಗ್ ಇಲೆವೆನಲ್ಲಿ ಮತ್ತೆ ರೀಸ್ ಟಾಪ್ಲಿಯವರು ಕೂಡ ಇದ್ದಾರೆ ಫಾಸ್ಟ್ ಬೌಲಿಂಗಲ್ಲಿ ನಿಟ್ಟಲ್ಲಿ ಯಾರು ಪ್ಲೇಯಿಂಗ್ ಇಲೆವೆನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇನ್ನು ಈ ಮ್ಯಾಚು ಚೆನ್ನೈಲಿ ಗೆಲ್ತಾರೆ ಅಂತ ಡಿಪ್ ಸ್ಕೋರಿಂಗ್ ಮ್ಯಾಚ್ ಆಗಿರೋದ್ರಿಂದ ಇಲ್ಲಿ ಸ್ಪಿನ್ನಿಂಗೇ ಉತ್ತಮವಾಗಿರುತ್ತೆ ಆದ್ದರಿಂದ ಇಲ್ಲಿ ಕಂಟ್ರೋಲ್ ಮಾಡಬೇಕು ಅದೇ ಇನ್ನು ನಮ್ಮ ಕಡೆ ಸ್ಪಿನ್ನಿಂಗ್ ಬಗ್ಗೆ ಕೂಡ ವೀಕ್ ಆಗಿರೋದ್ರಿಂದ ನೋಡೋಕೆ ಇದೆ ಇನ್ನು ಕರಣ್ ಶರ್ಮಾ ಅವರು ಇದ್ದಾರೆ ಮತ್ತು ಸ್ನಾಪ ಸಿಂಗ್ ಅವರು ಇದ್ದಾರೆ ಅವರು ಇಬ್ಬರಲ್ಲಿ ಯಾರು ಆಡ್ತಾರೆ ಅಂತ ಕಾದು ನೋಡೋಕೆ ಇನ್ನು ಗ್ಲೇಮ್ ಮ್ಯಾಕ್ಸ್ವೆಲ್ ಅವರು ಕೂಡ ಇದ್ದಾರೆ ಅವರು ಕೂಡ ಮ್ಯಾನೇಜ್ ಮಾಡೋಂಥ ಎಲ್ಲ ಲಕ್ಷಣ ಕೂಡ ಇದೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ಈಗ ಸ್ಪಿನ್ ವಿಭಾಗದಲ್ಲಿ ಅದರಿಂದನೇ ಎಫೆಕ್ಟ್ ಹೊಡೆಯೋದು ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಆರ್ ಸಿ ಬಿ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು ಇನ್ನು ಅದೊಂದು ವಿಭಾಗದಲ್ಲಿ ಯಾವುದು ಆರ್ ಸಿ ಬಿ ಉತ್ತಮವಾಗಿರಬೇಕು ಇನ್ನು ಈ ವಿಡಿಯೋ ನೋಡಿದ್ದು